ಮೊದಲನೇ ಬಾರಿ ಗೆದ್ದು ಬಂದಿದ್ದೇನೆ. ಮೊದಲನೇ ಬಾರಿ ಗೆದ್ದು ಬಂದಂತ ಸಂದರ್ಭದಲ್ಲಿ ಅನೇಕ ಹಿರಿಯರ ಮಾತುಗಳನ್ನು ನಾನು ಇಲ್ಲಿ ಆಲಿಸಿದ್ದೇನೆ. ಅನೇಕ ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆ ನಡೆದಿದೆ. ಅನೇಕ ವಿಚಾರಗಳು ಚರ್ಚೆ ನಡೆದಂತ ಸಂದರ್ಭಕ್ಕೂ, ಮೂರು ದಿನ ನಡೀತಾ ಇರುವಂತಹ ಚರ್ಚೆಗಳ ವಿಚಾರಗಳಿಗೂ ಬಹಳ ಯೋಚನೆ ಮಾಡುವಂತಹ ಪರಿಸ್ಥಿತಿ ನನ್ನ ಮನಸ್ಸಲ್ಲಿ ತೊಳಲಾಟವನ್ನು ನಾನು ಅನುಭವಿಸ್ತಾ ಇದ್ದೇನೆ. ನ್ಯಾಯ ಸಿಗತ್ತೆ ಅಂತೇಳಿ ಯೋಚನೆ ಮಾಡಿರುವಂತಹ ಜಾಗ ಇದು. ನ್ಯಾಯಕ್ಕೋಸ್ಕರ ಬಡದಾಡಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆಯಲ್ಲ ಅನ್ನೋಂಥ ನೋವು ನನ್ನ ಮನಸ್ಸನ್ನು ಕಾಡ್ತಾ ಇದೆ. ಒಂದು ಹಗರಣದ ಬಗ್ಗೆ ಚರ್ಚೆ ನಡೀತಾ ಇದೆ. ಮೂರು ದಿನದಿಂದ ನಾನು ಕೇಳ್ತಾ ಇದ್ದೇನೆ. ಮೂರು ದಿನದಿಂದ ಕೇಳ್ತಾ ಇರೋಂತ ಈ ಸಂದರ್ಭದೊಳಗಡೆ ಬಂದಂತ ವಿಚಾರಗಳು ಏನಪ್ಪ ಅಂತ ಹೇಳಿದ್ರೆ, ನೀವು ತಿಂದಿಲ್ವಾ, ನೀವು ಮಾಡಿಲ್ವಾ, ಅವನು ಮಾಡ್ಲಿಲ್ವಾ, ಇವನು ಮಾಡ್ಲಿಲ್ವಾ, ನಿಮ್ ಸರ್ಕಾರ ಇದ್ದಾಗ ಮಾಡ್ಲಿಲ್ವಾ, ನಾ ಶಾಸಕನಾಗಿ ಬಂದಂತ ಸಂದರ್ಭ ಇರುವಂತ ಕಾಂಗ್ರೆಸ್ಸಿನ ಸರ್ಕಾರ ನೇತೃತ್ವ ಸರ್ಕಾರ ಇದು. ಹಾಗಾಗಿ ಈ ಸರ್ಕಾರದ ಬಗ್ಗೆ ನಾನು ಕೂಡ ಮಾತಾಡಬೇಕಾಗತ್ತೆ ಬಿಟ್ರೆ, ಆವಾಗ ಇಲ್ಲಿ ಬಂದಂತ ಚರ್ಚೆಗಳನ್ನು ಗಮನಿಸಿದ್ರೆ ನಾನು ಮಾತಾಡಬೇಕೋ ಬೇಡೋ ಅನ್ನೋಂತ ಸ್ಥಿತಿ ನಿರ್ಮಾಣ ಆಗೋಗ್ಬಿಡುತ್ತೆ. ಹೇಗ್ ಬಂದಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ನೀನ್ ಸಗಣಿ ತಿಂದಿದೀಯ ಅಂತಾದ್ಮೇಲೆ ನಾನು ತಿಂತಾ ಇದ್ದೀನಿ, ಸುಮ್ಮನೆ ಇರೋ ಅಂತ ಹೇಳ್ದಂಗೆ ಆಗಿದೆ. ನೀ ಸಗಣಿ ತಿಂದಿದ್ಯಾ, ನಾನು ಸಗಣಿ ತಿಂತೀನಿ, ಈ ವಾದ ಇದೆಯಲ್ಲ ಇದು ಅರ್ಥಗರ್ಭಿತವಾದಂತ ವಾದ ಅಲ್ಲ. ಈ ಒಂದು ವಾಲ್ಮೀಕಿ ನಿಗಮದಲ್ಲಿ ನಡೀತಾ ಇರೋಂತ ಹಗರಣ ಏನಿದೆ ಇದಕ್ಕೆ ನ್ಯಾಯ ಕೊಡಿಸುವಂತ ವಾದಗಳಲ್ಲ ಇದು. ಈ ಹಗರಣಕ್ಕೆ ಯಾರು ಬಲಿದಾನ ಆಗಿದ್ದಾನೆ ಅವನ ಬಗ್ಗೆ ಯಾರು ಒಂದೇ ಒಂದು ತುಟ್ಟಿಯನ್ನು ಎರಡು ಮಾಡಲಿಲ್ಲ. ತನಿಖೆಯಲ್ಲಿ ನೋವಿನಿಂದ ಏನ್ ತನಿಖೆ ಮಾತಾಡಬಾರ್ದಲ್ಲ ಮಾತಾಡ್ತಾರೆ. ತನಿಖೆಯಲ್ಲಿ ಇದೆ ಮನೆ ಅಧ್ಯಕ್ಷರ ಮಾತಾಡಕ್ಕೆ ದಯಮಾಡಿ ಅವಕಾಶ ಕೊಡಿ, ಮತ್ತೆ ಬರಬೇಡಿ. ತಾವೇನ್ ಮಾತಾಡಬೇಕು, ನಾನು ಯಾರು ಮಾತಾಡಬೇಕಾದ್ರೆ ಅಂತ ಬಂದಿಲ್ಲ. ನಾನು ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ ಜಾಗೃತ ಮತದಾರ, ಅವನು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಮತದಾರ. ಆ ಮತದಾರನ ಕೊಲೆ ಮಾಡಿದ್ಯಾರು ಅಂತ ಹೇಳಿದ್ರೆ ಯಾವುದೋ ವ್ಯಕ್ತಿ ಅಲ್ಲ, ಈ ಒಂದು ಸರ್ಕಾರದ ವ್ಯವಸ್ಥೆ, ಸರ್ಕಾರದ ವ್ಯವಸ್ಥೆ ಇದು. ಅದನ್ನ ಹೇಳಲಿಕ್ಕೆ ಬಂದ್ರೆ ಏನೆಲ್ಲ ಮಾತಾಡ್ತಿದ್ದಾರೆ. ಅವ್ರ ಮನೆ ಪರಿಸ್ಥಿತಿ ಗೊತ್ತು, ನಾನು ಬಹಳ ಡೀಟೇಲ್ ಆಗಿ ಹೋಗೋದಿಲ್ಲ. ಅಶೋಕ್ ಅವರು ಬಹಳಷ್ಟು ಸಂಗತಿಗಳು ಮಾತಾಡಿದ್ದಾರೆ, ನಮ್ಮ ನಾಯಕರುಗಳೆಲ್ಲ ಮಾತಾಡಿದ್ದಾರೆ, ಎದುರುಗಡೆ ಇವರು ಆಡಳಿತ ಪಕ್ಷದ ನಾಯಕರು ಕೂಡ ಮಾತಾಡಿದ್ದಾರೆ. ಈ ಹಗರಣದ ಬಗ್ಗೆ ನಡೆದಿರುವಂತ ಸಂಗತಿಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಬಹಳ ನೋವಿನಿಂದ ಮಾತಾಡ್ತಾ ಇದ್ದೇನೆ. ನಾನು ಒಬ್ಬರು ಹೇಳ್ತೀರಿ ದಲಿತ ಅನ್ನೋ ಹೆಸರನ್ನ ಪದ ಪ್ರಯೋಗ ಮಾಡಬೇಡಿ ಅಂತ ಹೇಳ್ತೀರಿ. ಬಿಡ್ರಿ ಅವನ್ ಅದರಿಂದ ಏನ್ ಪ್ರಯೋಜನ ಅಲ್ಲ. ನೀವು ಮಾತಾಡಿದ್ರೆ ಹೆಂಗ ಈಗ ಮಾತಾಡೋದು? ವಾಲ್ಮೀಕಿ ನಿಗಮದಲ್ಲಿ ಹಗಲ ಆಗಿದೆ ಅಂತ ಹೇಳಿ ಜಗಜ್ಜಾಹೀರಾಗಿದೆ, ಜಗಜ್ಜಾಹೀರಾಗಿದೆ. ಈ ಸರ್ಕಾರ ಎಂತದ್ದು ಅಂತ ಹೇಳಿ ನಾನು ನೋವು ಮಾಡಿದಂತ ನೋವಿನಿಂದ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು. ಈ ಹಿಂದೆ ರೌಡಿಗಳಿಗೆ ಇನ್ಯಾರಿಗೆ ಕೊಲೆ ಮಾಡಬೇಕು ಅಂತ ಹೇಳಿದ್ರೆ ರೌಡಿಗಳನ್ನು ಉಪಯೋಗ ಮಾಡ್ಕೊಂಡು ಕೊಡ್ತಾ ಇದ್ರು, ಅವರಿಗೆ ವಿಳ್ಳೆ ಕೊಡ್ತಾ ಇದ್ರು, ಸುಪಾರಿ ಕೊಡ್ತಾ ಇದ್ರು. ಇವತ್ತು ಸರ್ಕಾರನೇ ಸುಪಾರಿ ಕೊಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದು ನ್ಯಾಯನ ಅನ್ಯಾಯನ ಕೇಳಿದ್ರೆ, ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ಹೇಳಿದ್ರೆ ನ್ಯಾಯನ ಅನ್ಯಾಯನ ನೀವೇ ಹೇಳಿ ನೋಡಿ ಅಧ್ಯಕ್ಷರೇ. ಇಲ್ಲಿ ಬೇರೆ ಯಾರು ಅಲ್ಲ ಕೊಲೆ ಮಾಡಿರೋದು. ಸರ್ಕಾರ ಯಾವ ರೀತಿ ಹೇಳ್ತೀನಿ ನಾನು ಸರ್ಕಾರ ನಿಮ್ಮ ಬಿಜೆಪಿ ಸರ್ಕಾರ ಇಡಿ ಸರ್ಕಾರ ಕರೆಕ್ಟ್
ತೆಗಿಬೇಕಾಗ್ತದೆ. ಅಧ್ಯಕ್ಷ ಸರ್ಕಾರ ಮಾಡಿ, ಅಧ್ಯಕ್ಷ ಸರ್ಕಾರ ಸುಪಾರಿ ಕೊಟ್ಟಿದೆ ಮಾತಾಡಕತ್ತಾರೆ ಅವ್ರಿಗೆ ಹತ್ತು ನಿಮಿಷ ಮುಗಿಸ್ತಾರೆ. ಅಧ್ಯಕ್ಷ ಸರ್ಕಾರಿ ವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರ ತೆಗಿಬೇಕು. ಸರ್ಕಾರಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಲ್ಲ, ಅಲ್ಲೆಲ್ಲೂ ಕೂಡ ಸರ್ಕಾರದ ಬಗ್ಗೆ ಡೆತ್ ನೋಟ್ ಅಲ್ಲಿ ಉಲ್ಲೇಖ ಇಲ್ಲ. ಕೂತ್ಕೊಳ್ರಿ, ಅವರೇ ಶಿವಮೊಗ್ಗದವ್ರು ಹೇಳಿ ಅದನ್ನ. ಕೂತ್ಕೊಳ್ರಿ ಅಧ್ಯಕ್ಷರೇ. ಅದಕ್ಕೆ ಹೇಳ್ತಾ ಇದ್ದೀನಿ ನರೇಂದ್ರ ಸ್ವಾಮಿ ಅವರೇ, ಅಧ್ಯಕ್ಷರೇ ಒಂದ್ ಸ್ವಲ್ಪ ಈ ಶಿವಮೊಗ್ಗದಲ್ಲಿ ನಡೆದಿರುವಂತ ಕೊಲೆ ಒಂದ್ ನಿಮಿಷ ನೀವು ಆತ್ಮಹತ್ಯೆ ಮಾಡ್ಕೊಂಡಿರಬಹುದು. ಒಂದ್ ನಿಮಿಷ ಪ್ರೇರಣೆ ಕೊಟ್ಟಿರೋದು ದಲಿತ ವಿರೋಧಿ ಸರ್ಕಾರ. ಒಂದ್ ನಿಮಿಷ ಹೇಳ್ರಿ ಅಧ್ಯಕ್ಷರೇ, ನಾವು ಯಾವಾಗಲೂ ಎದ್ ನಿಂತರೆ ಏನಾದ್ರೂ ಒಂದು ಪಾಯಿಂಟ್ ಆಫ್ ಆರ್ಡರ್ ಮೇಲೆ ಎದ್ ನಿಂತು ಕೂತೇನೆ. ನೀವು ನಿಯಮ 69 ಅಡಿಯಲ್ಲಿ ಇದನ್ನ ಚರ್ಚೆಗೆ ತೆಗೆದುಕೊಂಡಿದ್ದೀರಿ, ಕಾಲ ನಿಗದಿ ಮಾಡಿದ್ದೀರಿ. ಇವತ್ತು 3 ದಿವಸ ಆಯ್ತು, ಅದಕ್ಕೆ ಬೇರೆಯವರು ಎಲ್ಲ ಲೀಡರ್ಸ್ ಆಫ್ ದ ಅಪೋಸಿಷನ್ ಏನ್ ಮಾತಾಡಬೇಕು ಮಾತಾಡಿದ್ದಾರೆ. ಬೇಗ ಬೇಗ ಮುಖ್ಯಮಂತ್ರಿಯವ್ರದ್ದು ಅದಕ್ಕೆ ಉತ್ತರ ಕೊಡ್ತಾರೆ, ಮುಗಿಸ್ರಿ ಇದನ್ನ. ಇದನ್ನ ಏನೋ ಎಂತೆ ತೌಡ್ ಕೊಟ್ಟು ಕೆಲಸ ಮಾಡಕ್ ಕೂತೀವೋ ಇಲ್ಲಿ? ಬೇರೆ ಏನು ಕೆಲಸ ಇಲ್ಲ ನಮಗೆ. ಏನ್ ಸ್ವಾಮಿ ಇದು? ಆಮೇಲೆ ಅವರು ಸುಪಾರಿ ಕೊಡುತ್ತೆ ಸರ್ಕಾರ ಅಂತ ಹೇಳ್ತಾರೆ, ನೀವು ಅದನ್ನ ಓದ್ತೀರಾ? ಟೀಕೆ ಮಾಡೋದು. ಅವ್ರು ಸರ್ಕಾರಿ ವ್ಯವಸ್ಥೆ ಬಗ್ಗೆ ಹೇಳಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಯಾವ ಪರಿಸ್ಥಿತಿ ಬಂದಿದೆ ಬಿಜೆಪಿ ಅವ್ರು ಬೆಳಗ್ಸಲ್ತಾರೆ. ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದಾರ? ಸರ್ಕಾರಿ ವ್ಯವಸ್ಥೆಗಳು ಮುಂದೆ ಅವ್ರ ಮುಖಂತರ ಸನ್ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷರ ಹೇಳುವಂತದ್ದು ತಾತ್ಪರ್ಯ. ಓಕೆ ನೋಡಿ, ಇಲ್ಲಿ ಎಲ್ಲಾ ಸದಸ್ಯರು ಇಲ್ಲೇನ್ ಕೂತೀವಿ, ಬಹಳ ಜವಾಬ್ದಾರಿವಾದಾಗಿರ್ತಕ್ಕಂತಹ ಸದಸ್ಯರು ಬಂದಿದ್ದೇವೆ. ಇಲ್ಲಿ ಹರಟೆ ಹೊಡೆಯಕ್ ಬಂದಿಲ್ಲ, ತನಿಖೆ ನಡೀತಾ ಇದೆ. ಏನ್ ಯಾರಿಗೆ ಶಿಕ್ಷೆ ಆಗ್ಬೇಕಾಗುತ್ತೆ? ರಾಜಕಾರಣ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಬೇರೆ ಏನಾಗಿದೆ? ಬೇರೆ ಪದ ಹೇಳಿ. ಒಂದು ಒಂದು ವರ್ಷದಲ್ಲಿ ಸಂತೋಷ ಆಗಿದೆ ಆ ಪದ ಹೇಳಪ್ಪ. ನಿನ್ನ ಯಾವ ಖುಷಿ ಆಗಿದೆ ಆ ಪದ ಹೇಳಿ. ಮುಗಿಸ್ತಾರೆ ನೀವು ನಿನ್ನ ಬೇಡ ಕೈ ಮುಗಿ ಕೂತ್ಕೊಳ್ಳಿ ದಯವಿಟ್ಟು. ಈ ಕಡೆ ನೋಡಿ ಅಧ್ಯಕ್ಷರೇ, ಅನ್ಪಾರ್ಲಿಮೆಂಟ್ ಹೋಲ್ಡ್ ಅಲ್ಲ ಹೇಳಿದ್ದಾರೆ. ಅನ್ಪಾರ್ಲಿಮೆಂಟ್ ಹೋಲ್ಡ್ ಆದ್ರೆ ತೆಗೆದಾಕ್ಲಿ. ನೀವು ಪದೇ ಪದೇ ಹೇಳ್ತಾ ಇದ್ದೀರಿ ಅಲ್ಲ ಮನಸ್ಫೂರ್ತಿ ನೋಡಿ. ಧರ್ಮ ಗ್ರಂಥ ನೀವು ನಿಮ್ಗೆ ಹಗರಣದಲ್ಲಿ ಇವರು ಆ ಸಮುದಾಯದಿಂದ ಇವ್ರಿಗೆ ಏನಾಗಿದೆ ಗೊತ್ತಿಲ್ಲ. ಆದಿಗ ಅಂತ ಉಪಯೋಗ ನಿಮ್ಮ ಸಂಘಟನೆ ಮಾಡ್ತಾ ಇದ್ದಾರೆ. ಜಾತಿ ಮತ್ತೆ ಸಂಘರ್ಷ ಇಟ್ಟಿಲ್ಲ, ಅವ್ರಿಗೆ ಮೀಸಲಾತಿ ಕೊಡ್ತಾ ಇಲ್ಲ. ಪದಪ್ರಯೋಗಗಳ ಬಗ್ಗೆ ಮಾತಾಡ್ರಿ. ಯಾವ 3 ತನಿಖಾ ಸಂಸ್ಥೆಗಳು ಮಾತಾಡ್ರಿ.